ದೇವರ ವಾಕ್ಯವನ್ನು ಓದಿಕೊಂಡು ಅದರಲ್ಲಿ ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡುವಂತ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ತಿಮೋತಿನಿಗೆ ಬರೆದಂತೆ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೂ ನಾನು ಓದ್ತಾ ಇದ್ದೇನೆ. ತಿಮೋತಿನಿಗೆ ಬರೆದಂತೆ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಿಂದ ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ ನಡತೆ ಉದ್ದೇಶ ನಂಬಿಕೆ ದೀರ್ಘಶಾಂತಿ ಪ್ರೀತಿ ಸೈರಣೆ ಇವುಗಳನ್ನು ಅಂತ್ಯೋಕಯ್ಯ ಇಕೋನಿಯ ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು ಅವೆಲ್ಲವುಗಳಿಂದ ಕರ್ತನು ನನ್ನನ್ನು ಬಿಡಿಸಿದನು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಆದರೆ ದುಷ್ಟರು ವಂಚಕರು ಇತರರನ್ನು ಮೋಸಪಡಿಸುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಲಿ. ಪ್ರೇರೇ, ನಾವು ಅನೇಕ ದಿನಗಳಿಂದ ಅಪೊಸ್ತಲನಾದ ಪೌಲನು ತನ್ನ ಕಡೆ ದಿವಸಗಳಲ್ಲಿ, ಇನ್ನು ಲೋಕವನ್ನು ಬಿಟ್ಟು ಹೋಗುವಂತ ಕಡೆ ಕ್ಷಣಗಳಲ್ಲಿ ತನ್ನ ಪ್ರಿಯಮಗನಾಗಿರುವಂತಹ ತಿಮೋತಿನನ್ನು ಧೈರ್ಯಪಡಿಸುವುದಕ್ಕಾಗಿ ಈ ಪತ್ರಿಕೆಯನ್ನು ಬರೆದಿದ್ದಾನಂತೇಳಿ ನಾವು ಗಮನಿಸುತ್ತಾ ಬಂದಿದ್ದೇವೆ. ನಾವು ಕಳೆದ ಸಾರಿ ಈ 3ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಿಂದ 9ನೇ ವಚನದವರೆಗೂ
ಇರುವಂತಹ ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಅದರಲ್ಲಿ ಅತಿ ಪ್ರಾಮುಖ್ಯವಾಗಿರುವಂತಹ ವಿಷಯ, ತಿಮೋತಿನೇ ನಿನ್ನ ಪ್ರವರ್ತನೆಯಲ್ಲಿ ನೀನು ಸ್ಥಿರವಾಗಿರು. ಅನೇಕರು ಸಂಚಲರಾಗಿದ್ದಾರೆ, ಅನೇಕರು ನಂಬಿಕೆಯಲ್ಲಿ ಭ್ರಷ್ಟರಾಗಿ ಹೋದರು, ಅನೇಕರು ದೇವರ ಕಾರ್ಯಗಳನ್ನು ಬಿಟ್ಟು ಸ್ವಂತ ಕಾರ್ಯಗಳಲ್ಲಿ ಮನಸ್ಸು ಕೊಟ್ಟು ಅವರು ಚಂಚಲರಾಗಿದ್ದಾರೆ. ನೀನು ಮಾತ್ರ ಸ್ಥಿರವಾಗಿರಬೇಕು ಅಂತೇಳಿ ಆತನು ಮೂರನೇ ಅಧ್ಯಾಯ ಮೊದಲನೇ ಭಾಗದಲ್ಲಿ ಆತನು ತಿಳಿಸಿರುವಂತ ವಿಷಯಗಳನ್ನು ನಾವು ಗಮನಿಸಿದ್ದೇವೆ. ಅದರಲ್ಲಿ ಮನುಷ್ಯರು ಯಾವ ರೀತಿಯಾಗಿ ಜೀವಿಸಿದ್ದರು ಅಂತ ನಾವು ನೋಡುವಾಗ, ಈ ಮನುಷ್ಯತ್ವದ ಮೌಲ್ಯಗಳನ್ನು ಕೂಡ ಅವರು ಮರೆತು ಲೋಕ ಸಂಬಂಧವಂತ ವಿಷಯಗಳಿಗಾಗಿ ಅವರು ಆಶೆ ಪಟ್ಟಿರುವಂಥದ್ದು, ಮತ್ತು ಅದೇ ರೀತಿಯಾಗಿ ದೇವರಲ್ಲಿರುವಂತಹ ನಂಬಿಕೆಯನ್ನು ಕೂಡ ಅವರ ಜೀವನದಲ್ಲಿ ಕಡಿಮೆ ಮಾಡಿಕೊಂಡಿರುವಂಥದ್ದು, ಮತ್ತು ಅದೇ ರೀತಿಯಾಗಿ ದೇವರ ಒಂದು ಮೌಲ್ಯವನ್ನು ಕೂಡ ಅವರ ಜೀವನದಲ್ಲಿ ಕಡಿಮೆ ಮಾಡಿ ಪ್ರವರ್ತನೆಯಲ್ಲಿ ಅವರು ಚಂಚಲರಾಗಿ ಹೋಗಿರುವಂಥದ್ದು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು ಎರಡನೇ ಭಾಗ 10ನೇ ವಚನದಿಂದ 13ನೇ ವಚನದವರೆಗೂ ಇರುವಂತ ಈ 2ನೇ ಭಾಗದಲ್ಲಿರುವಂತಹ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಈ 4 ವಚನಗಳಲ್ಲಿ ಅಪೊಸ್ತಲನಾದ ಪೌಲನು ಅತಿ ಪ್ರಾಮುಖ್ಯವಾಗಿ ತಿಳಿಸಿರುವಂತ ವಿಷಯ ಏನಂತಂದ್ರೆ, ಸ್ಥಿರವಾದಂತ ಪ್ರವರ್ತನೆಗೆ ಪೌಲನ ಒಂದು ಜೀವನವನ್ನು ಮಾದರಿಯಾಗಿ ತೋರಿಸ್ತಾ ಇದ್ದಾನೆ. ಮೊದಲ ಭಾಗದಲ್ಲಿ ನೀನು ಸ್ಥಿರ ಪ್ರವರ್ತನೆ ಉಳ್ಳವನಾಗಿರಬೇಕು ತಿಮೋತಿನೆ ಅಂತ ಹೇಳಿ ತಿಳಿಸಿ, 2ನೇ ಭಾಗದಲ್ಲಿ ನನ್ನ ಜೀವಿತವನ್ನು ನೋಡು, ನಿನ್ನ ಪ್ರವರ್ತನೆಯಲ್ಲಿ ನೀನು ಸ್ಥಿರವಾಗಿರಬೇಕಂದ್ರೆ ನನ್ನನ್ನು ಅನುಸರಿಸು, ನನ್ನ ಪ್ರವರ್ತನೆಯನ್ನು ನೀನು ನೋಡು ಅಂತ ಹೇಳಿ ಸ್ಥಿರವಾದಂತ ಪ್ರವರ್ತನೆಗೆ ಆತನ ಜೀವನವನ್ನು ಮಾದರಿಯಾಗಿ ತೋರಿಸಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಪೌಲನು ಬರೀ ಹೇಳುವಂತವನು ಮಾತ್ರವೇ ಅಲ್ಲ, ಬರೀ ವಾಕ್ಯಗಳನ್ನು ಪ್ರಕಟಿಸುವವನು ಮಾತ್ರವೇ ಅಲ್ಲ, ಜೀವನದ ಮೂಲಕವಾಗಿ ಆ ವಾಕ್ಯಗಳನ್ನು ನೆರವೇರಿಸುವವನು ಅಂತೇಳಿ ನಾವಿಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಈ 2ನೇ ಭಾಗದಲ್ಲಿರುವಂತಹ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಆಮೇಲೆ ಇದರಲ್ಲಿ ನಾವು ಮತ್ತೆ ಗಮನಿಸುವಂತ ಒಂದು ವಿಷಯ, ನಮ್ಮ ಪ್ರವರ್ತನೆ ಸ್ಥಿರವಾಗಿ ಇರಬೇಕಂದ್ರೆ ನಾವೇನು ಮಾಡಬೇಕು, ಅಂತ ಸ್ಥಿರವಾದಂತ ಭಕ್ತರನ್ನು ನೋಡಿ ನಾವು ಅವರನ್ನು ಹಿಂಬಾಲಿಸಬೇಕು. ಅದನ್ನೇ ಪೌಲನು ತಿಳಿಸ್ತಾ ಇದ್ದಾನೆ. ಈಗ ತಿಮೋತಿನ ಪ್ರವರ್ತನೆ ಸ್ಥಿರವಾಗಿರಬೇಕಂದ್ರೆ ದೇವರ ಸೇವಕನಾಗಿರುವಂತ ಪೌಲನನ್ನು ನೋಡಬೇಕು, ಆತನ ಅನುಸರಿಸಬೇಕು ಅಂತೇಳಿ. ಈ ಕಡೆಯ ದಿನಗಳಲ್ಲಿ ಜೀವಿಸ್ತಿರುವಂತ ನಾವುಗಳು ಕೂಡ ನಾವು ಸ್ಥಿರವಾಗಿರಬೇಕಂದ್ರೆ, ನಮ್ಮ ಪ್ರವರ್ತನೆ ಸ್ಥಿರವಾಗಿರಬೇಕಂದ್ರೆ ಆ ರೀತಿಯಾಗಿ ಸ್ಥಿರವಾಗಿದ್ದಂತ ದೇವರ ಮಕ್ಕಳನ್ನು ನೋಡಿ ನಾವು ಅವರನ್ನು ಹಿಂಬಾಲಿಸುವಾಗ ನಮ್ಮ ಪ್ರವರ್ತನೆ ಸ್ಥಿರವಾಗಿರುತ್ತದೆ ಅಂತೇಳಿ ನಾವು ಗಮನಿಸ್ತೇವೆ. ಒಂದು ವೇಳೆ ಪರಿಶುದ್ಧರಾಗಿರ್ಬೇಕಾ, ಪರಿಶುದ್ಧವಾದಂತ ಭಕ್ತರನ್ನು ನಾವು ಹಿಂಬಾಲಿಸಬೇಕು. ನಾವು ನಂಬಿಗಸ್ತರಾಗಿರ್ಬೇಕಾ, ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾ, ನಂಬಿಗಸ್ತಕರನ್ನು ನಾವು ನೋಡಬೇಕು. ಅದಕ್ಕಾಗಿ ಬಲಹೀನರಾಗಿರುವಂತ ನಮ್ಮ ಜೀವನ, ನಮ್ಮ ಪ್ರವರ್ತನೆ ಅದು ಸ್ಥಿರವಾಗಿರಬೇಕಂದ್ರೆ ನಮಗಿಂತ ದೊಡ್ಡವರು, ನಮಗಿಂತ ಹಿರಿಯರಾಗಿರುವಂತ ಆ ಹಿರಿಯರ ಒಂದು ಪ್ರವರ್ತನೆ, ಸ್ಥಿರವಾದಂತ ಪ್ರವರ್ತನೆಯನ್ನು ನಾವು ಹಿಂಬಾಲಿಸುವಾಗ ನಾವು ಕೂಡ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಅಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಮತ್ತು ಇದರಲ್ಲಿ ಮತ್ತೊಂದು ವಿಷಯ ಏನಂತಂದ್ರೆ ನಾವು ಗಮನಿಸಬೇಕಾದದ್ದು, ಪರಿಶುದ್ಧವಾದಂತ ಮಾದರಿಯ ಜೀವನಕ್ಕೆ ಶ್ರಮೆಗಳು ತಪ್ಪುವುದಿಲ್ಲ ಅಂತೇಳಿ ಮತ್ತೊಂದು ವಿಷಯವನ್ನು ನಾವು ಗಮನಿಸ್ತೇವೆ. ಮೊದಲನೇ ವಿಷಯ, ಸ್ಥಿರವಾದಂತ ಪ್ರವರ್ತನೆಗೆ ಭಕ್ತರ ಜೀವನವನ್ನು ನಾವು ಹಿಂಬಾಲಿಸಬೇಕು, ಆ ವಿಷಯವನ್ನು ನಾವು ಇದರಲ್ಲಿ ಗಮನಿಸ್ತೇವೆ. ಮತ್ತು 2ನೇ ವಿಷಯ ಏನಂತಂದ್ರೆ, ಪರಿಶುದ್ಧವಾದಂತ ಮಾದರಿಯ ಜೀವನಕ್ಕೆ ಶ್ರಮೆ ಹಿಂಸೆಗಳು ತಪ್ಪುವುದಿಲ್ಲ ಅಂತೇಳಿ ಇದೇ ವಾಕ್ಯ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಆತನ ವಿವರಣೆ ಮಾಡ್ತಾ ಇದ್ದಾನೆ. ನಾವು ಪರಿಶುದ್ಧರಾಗಿರಬೇಕಾ, ನಾವು ಸ್ಥಿರವಾಗಿ ನಿಲ್ಲಬೇಕಾ, ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಂದ್ರೆ ಶ್ರಮೆಗಳು ತಪ್ಪುವುದಿಲ್ಲ, ಅವು ಸಂಭವಿಸ್ತವೆ ಅಂತೇಳಿ ಆತನು ಈ ವಾಕ್ಯ ಭಾಗದಲ್ಲಿ ಆತನ ವಿವರಣೆ ಮಾಡಿದ್ದಾನೆ. ಮತ್ತು 3ನೇ ಒಂದು ವಿಷಯ ಇದೇ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂಥದ್ದು, ನಾವು ಸಮಸ್ಯೆಗಳಲ್ಲಿ ಹಿಂಸೆಗಳಲ್ಲಿ ಹಾದು ಹೋಗ್ತಾ ಇರುವಾಗ ನಮಗೆ ದೇವರು ಸಹಾಯ ಮಾಡಿ ತಕ್ಕ ಸಾಮರ್ಥ್ಯವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾನಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ನಾವು ಹೋಗ್ತಿರುವಂತಹ ಈ ಮಾರ್ಗದಲ್ಲಿ, ಈ ಶ್ರಮೆಗಳ ಶೋಧನೆಗಳ ಮಾರ್ಗದಲ್ಲಿ ದೇವರು ನಮಗೆ ಸಹಾಯವನ್ನು ಮಾಡಿ ನಮಗೆ ಅದಕ್ಕೆ ಸರಿಯಾದಂತ ಸಾಮರ್ಥ್ಯವನ್ನು ಕೊಟ್ಟು
ನಮ್ಮನ್ನ ಅದರಲ್ಲಿ ನಡೆಸುವಂತ ದೇವರು ಇಲ್ಲ ಕಾಪಾಡುವಂತ ದೇವರು ಅಂತೇಳಿ ಈ ಭಾಗದಲ್ಲಿ ನಾವು ಗಮನಿಸ್ತಿದ್ರೆ. ಅದಕ್ಕಾಗಿ ಇಲ್ಲಿರುವಂತ ಈ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ನಾವು ಕೂಡ ಈ ಕಡೆಯ ದಿನಗಳಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂದ್ರೆ ನಾವು ಭಕ್ತರನ್ನು ಅನುಸರಿಸಬೇಕು, ಭಕ್ತರ ಜೀವನವನ್ನು ನಾವು ಹಿಂಬಾಲಿಸಬೇಕಂತೇಳಿ ನಾವು ಗಮನಿಸ್ತಾ ಇದೆ. ಇಲ್ಲಿ ಅಪೋಸ್ತಲನಾದ ಪೌಲನ ಒಂದು ಜೀವನವನ್ನು ತಿಮೋತಿಯನ್ನು ತಿಳಿದುಕೊಂಡು ಆತನ ಹಿಂಬಾಲಿಸ್ತಾ ಇದ್ದಾರೆ. ಈಗ ಮಾತ್ರ ಹಿಂಬಾಲಿಸ್ತಾ ಇಲ್ಲ, ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲು ತಿಳಿದುಕೊಂಡು ಅಂದ್ರೆ ಪೌಲನನ್ನು ಹಿಂಬಾಲಿಸುವುದಕ್ಕಿಂತ ಮುಂಚಿತವಾಗಿಯೇ ಪೌಲನ ಒಂದು ಪರಿಚಯವಾಗುವಾಗಲೇ ಆತನ ಬಗ್ಗೆ ಆತನೆಲ್ಲವನ್ನು ತಿಳಿದುಕೊಂಡಿದ್ದಾನೆ. ಮತ್ತು ಈಗ ಪೌಲನ ಏನ್ ಮಾಡ್ತಾ ಅದನ್ನು ಜ್ಞಾಪಕ ಪಡಿಸಿ ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಈ ವಾಕ್ಯ ಭಾಗದಲ್ಲಿ ಹೆಚ್ಚರಿಕೆ ಕೊಡ್ತಾ ಇಲ್ಲ, ನೀನು ನನ್ನನ್ನು ಎಲ್ಲ ವಿಷಯಗಳನ್ನು ತಿಳಿದವನಾಗಿದ್ದು ನನ್ನ ಹಿಂಬಾಲಿಸ್ತಾ ಇದೆಯಂತೆ. ಅದಕ್ಕಾಗಿ ಅಪೊಸ್ತಲನಾದ ಪೌಲನ ಜೀವನವನ್ನು ತಿಮೋತಿಯನ್ನು ತಿಳಿದವನಾಗಿ ಆತನ ಹಿಂಬಾಲಿಸ್ತಾ ಇದ್ದಾನೆ. ಮತ್ತು ಕಡೆಯ ದಿನಗಳಲ್ಲಿ ಅದನ್ನು ಮತ್ತೊಂದು ಸಾರಿ ಆತನ ನೆನಪು ಮಾಡುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ತಿಮೋತಿಯನ್ನು ತಿಳಿದಿರುವಂತಹ ಜೀವನದ ಬಗ್ಗೆ, ತಿಮೋತಿಯನು ಅಪೊಸ್ತಲನ ಪೌಲನ ಜೀವನವನ್ನು ಏನೇನು ತಿಳಿದಿದ್ದಾನೋ ಆತನ ಮಹತ್ವಗಳಲ್ಲಿ ಪೌಲನ ಸಾಕ್ಷಿ ಕೊಡ್ತಾ ಇದ್ದಾನೆ. ನೀನು ನನ್ನ ಜೀವಿತವನ್ನು ನೀನು ತಿಳ್ಕೊಂಡಿದ್ದೀಯಾ ತಿಮೋತಿನೇ, ನಾನು ಎಂಥವನಾಗಿದ್ದೇನೋ, ನಾನು ಏನು ಮಾಡುವವನಾಗಿದ್ದೇನಂತೇಳಿ ನೀನು ಚೆನ್ನಾಗಿ ತಿಳಿದುಕೊಂಡಿದ್ದೀಯ ಅಂತೇಳಿ ಇಲ್ಲಿ ಪೌಲನ ಮಾತುಗಳಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಆತನೇ ಸಾಕ್ಷಿ ಕೊಡ್ತಾ ಇದ್ದಾನೆ. ಅಂತ ಶ್ರೇಷ್ಠವಾದಂತ ಜೀವನ ನಮ್ಮದು ಕೂಡ ಆಗಿರಬೇಕು. ಆ ರೀತಿ ಸಾಕ್ಷಿ ಕೊಡುವಂತ ಜೀವನ ನಮ್ಮದಾಗಿದ್ದರೆ ನಾವೆಷ್ಟು ಧನ್ಯರಂತೇಳಿ ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಮತ್ತೆ ಇದರಲ್ಲಿ ಮತ್ತೊಂದು ವಿಷಯ, ಯಾರು ತಮ್ಮ ಜೀವನದಲ್ಲಿ ಅನುಭವಿಸ್ತಾರೋ ಅಂದ್ರೆ ಸ್ಥಿರವಾದಂತ ಪ್ರವಕ್ತನೆ, ಪರಿಶುದ್ಧವಾದಂತ ಪ್ರವಕ್ತನೆ, ನಂಬಿಕಸ್ಥರಾಗಿ ಜೀವಿಸ್ತಾರೋ ಅವರು ಮಾತ್ರ ಧೈರ್ಯವಾಗಿ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ಅಪೊಸ್ತಲನ ಪೌಲನು ಅದನ್ನು ಮಾಡ್ತಾ ಇದ್ದಾನೆ. ಆತನ ಅನುಭವಿಸಿ ಅದನ್ನು ನೆರವೇರಿಸಿ ತನ್ನ ಪ್ರಿಯಮಗನಾಗಿರುವಂತಹ ತಿಮೋತಿನಿಗೆ ಆತನ ತಿಳಿಪಡಿಸ್ತಾ ಇರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಈ 10ನೇ ವಚನದಿಂದ 13ನೇ ವಚನದವರೆಗೆ ಇರುವಂತ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಪ್ರಾಮುಖ್ಯವಾದ ವಿಷಯಗಳು ನಾನು 3 ತಿಳಿಸಿದ್ದೇನೆ. ಒಂದು, ನಮ್ಮ ಪ್ರವಕ್ತನೆ ಸ್ಥಿರವಾಗಿರಬೇಕಂದ್ರೆ ಆ ರೀತಿಯಾಗಿ ಸ್ಥಿರವಾಗಿದ್ದಂತ ಭಕ್ತರನ್ನು ನಾವು ಹಿಂಬಾಲಿಸಬೇಕು. ಒಂದು. ಎರಡನೇ ವಿಷಯ, ಪರಿಶುದ್ಧವಾದಂತ ಮಾದರಿಯ ಜೀವನಕ್ಕೆ ಶ್ರಮೆಗಳು ತಪ್ಪುವುದಿಲ್ಲ, ಅವು ಸಂಭವಿಸ್ತವೆ ಅಂತ ಹೇಳಿ ಈ ವಾಕ್ಯ ಭಾಗದಲ್ಲಿ ತಿಳಿಸಿದ್ದಾನೆ. ಮೂರನೇ ವಿಷಯ, ಅಂತ ಮಾದರಿಯ ಜೀವನಕ್ಕೆ ಸಂಭವಿಸಿದಂತ ಶ್ರಮೆಗಳಲ್ಲಿ ದೇವರ ಸಹಾಯಕನಾಗಿದ್ದು ಆ ಶ್ರಮೆಗಳಲ್ಲಿ ಬೇಕಾದಂತ ಸಾಮರ್ಥ್ಯವನ್ನು ಕೊಟ್ಟು ಆತನ ಕಾಪಾಡುವಂತ ದೇವರಾಗಿದ್ದಾನಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಈಗ ನಾವು ಈ ವಚನಗಳನ್ನು ನಾವು ಆಲೋಚನೆ ಮಾಡೋಣ. 10ನೇ ವಚನದಿಂದ 13ನೇ ವಚನ, ಈ 4 ವಚನಗಳನ್ನು ನಾನು ಮತ್ತೆ 3 ಭಾಗವಾಗಿ ಇದನ್ನು ವಿಭಾಗಿಸ್ತೇನೆ. 10ನೇ ವಚನ ಇದು ಮೊದಲನೇ ಭಾಗ. 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಅನುಸರಿಸಿರುವಂತ ವಿಷಯಗಳ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. 10ನೇ ವಚನದಲ್ಲಿ ಪೌಲನು ಏನೇನು ಅನುಸರಿಸಿದ್ದಾನೋ ಆ ವಿಷಯಗಳ ಬಗ್ಗೆ ಆತನು ಮಾತಾಡಿದ್ದಾನೆ. ಮತ್ತು ಎರಡನೇ ವಿಷಯ, 11ನೇ ವಚನದಲ್ಲಿ ಆತನು ಅನುಭವಿಸಿರುವಂತ ಶ್ರಮೆಗಳ ಬಗ್ಗೆ ಮತ್ತು ದೇವರು ಆತನಿಗೆ ಯಾವ ರೀತಿ ಸಹಾಯ ಮಾಡಿದ್ದಾನೆ ಆ ವಿಷಯಗಳು ತಿಳಿಸಿದ್ದಾನೆ. 11ನೇ ವಚನದಲ್ಲಿ ಆತನ ಅನುಭವಿಸಿರುವ ಶ್ರಮೆಗಳ ಬಗ್ಗೆ ತಿಳಿಸಿದ್ದಾನೆ. ಆ ಶ್ರಮೆಗಳಲ್ಲಿ ದೇವರು ಅವನಿಗೆ ಕೊಟ್ಟಂತ ಸಹಾಯ, ದೇವರು ಅವನಿಗೆ ಕೊಟ್ಟಂತ ಸಾಮರ್ಥ್ಯದ ಬಗ್ಗೆ ಆತನು ವಿವರಣೆ ಮಾಡಿರುವಂಥದ್ದು 11ನೇ ವಚನದಲ್ಲಿ ಆತನು ತಿಳಿಸಿದ್ದಾನೆ. ಆಮೇಲೆ 3ನೇ ವಿಷಯ, 12, 13 ಈ 2 ವಚನಗಳಲ್ಲಿ ಆತನು ತಿಳಿಸಿರುವಂತ ವಿಷಯ, ಸದ್ಭಕ್ತರಿಗೂ ಮತ್ತು ದುರ್ಜನರಿಗೂ ಇರುವಂತ ವ್ಯತ್ಯಾಸವನ್ನು ಆ 2 ವಚನಗಳಲ್ಲಿ ಆತನು ವಿವರಣೆ ಮಾಡಿದ್ದಾನೆ. 4 ವಚನಗಳನ್ನು 3 ಭಾಗವಾಗಿ ನಾವು ವಿಭಾಗಿಸಿಕೊಂಡಿದ್ದೇವೆ. 10ನೇ ವಚನದಲ್ಲಿ ಆತನು ಅನುಸರಿಸಿರುವಂತ ವಿಷಯಗಳನ್ನು, ಸುಮಾರು 1-7 ವಿಷಯಗಳನ್ನು, ತನ್ನ ಮಾದರಿಯ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಆತನು ತಿಳಿಯಪಡಿಸಿದ್ದಾನೆ 10ನೇ ವಚನದಲ್ಲಿ. 11ನೇ ವಚನದಲ್ಲಿ ಆತನು ಅನುಭವಿಸಿರುವಂತ ಶ್ರಮೆಗಳನ್ನು, ಶ್ರಮೆಗಳಲ್ಲಿ ದೇವರ ಒಂದು ಸಹಾಯವನ್ನು ಆತನು ವಿವರಣೆ ಮಾಡಿದ್ದಾನೆ. ಮತ್ತು 12, 13 ಈ 2 ವಚನಗಳಲ್ಲಿ ಸದ್ಭಕ್ತರಿಗೂ ಮತ್ತು ದುರ್ಜನರಿಗೂ ಇರುವಂತ ವ್ಯತ್ಯಾಸಗಳನ್ನು ಆತನು ವಿವರಣೆ ಮಾಡಿರುವಂಥದ್ದು ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ನಾವು ಆಲೋಚನೆ ಮಾಡಿ ಉಳಿದಿರುವಂತ ವಿಷಯಗಳನ್ನು ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಈಗ 10ನೇ ವಚನ, 10ನೇ ವಚನ ನಾನು ಮತ್ತೊಂದು ಸಾರಿ ಓದ್ತಾ ಇದ್ದೇನೆ. ಮೊದಲನೇ ಭಾಗ, 10ನೇ ವಚನ, ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು
ಅಂದ್ರೆ ಇಲ್ಲಿ ಅಪೊಸ್ತಲನ ಪೌಲನು ಅನುಸರಿಸಿರುವಂತ ಏಳು ಗುಣಲಕ್ಷಣಗಳನ್ನು ಆತನು ಏನೇನು ಅನುಸರಿಸಿದ್ದಾನೋ ಆ ವಿಷಯಗಳನ್ನು ತಿಮೋತಿನಿಗೆ ತಿಳಿಪಡಿಸ್ತಾ ಇರುವಂತದ್ದು ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದರೆ ಹತ್ತನೇ ವಚನವನ್ನು ಪ್ರಾರಂಭಿಸುವಾಗ ನೀನಾದರೂ ಎಂಬ ವಿಷಯದಿಂದ ಆತನು ಪ್ರಾರಂಭಿಸ್ತಾ ಇದ್ದಾನೆ. ನೀನಾದರೂ ಅಂದ್ರೆ ಅನೇಕ ಜನರು ತಮ್ಮ ಪ್ರವರ್ತನೆಯನ್ನು ಕೆಡಿಸಿಕೊಂಡಿದ್ದಾರೆ. ನಾವು ಒಂದನೇ ವಚನದಿಂದ ಒಂಬತ್ತನೇ ವಚನದವರೆಗೆ ನಾವು ನೋಡ್ತೇವೆ ಅಂತ್ಯ ದಿನಗಳಲ್ಲಿ ಮನುಷ್ಯರು ಅಪಾಯಕರವಂತ ಸ್ಥಿತಿಯಲ್ಲಿರ್ತಾರಂತೇಳಿ ಸುಮಾರು ಒಂದು 19 ದುಷ್ಟ ಗುಣಗಳಿಂದ ತುಂಬಿದವರಾಗಿ ಪ್ರವರ್ತನೆಯನ್ನು ಕೆಡಿಸಿಕೊಂಡಿರುವಂಥದ್ದು ನಾವು ಮೊದಲನೇ ಭಾಗದಲ್ಲಿ ಗಮನಿಸಿದ್ದೇವೆ. ಅವರು ತಮ್ಮ ಪ್ರವರ್ತನೆಯನ್ನು ಕೆಡಿಸಿಕೊಂಡಿದ್ದಾರೆ ತಿಮೋತಿನೇ. ನೀನಾದರೂ ಅವರು ಭ್ರಷ್ಟರಾದರು ನಂಬಿಕೆಯಲ್ಲಿಯೂ ಸತ್ಯದಲ್ಲಿಯೂ ಮತ್ತು ಆ ಪರಿಶುದ್ಧತೆಯಲ್ಲಿ ಕೂಡ ಅವರು ಭ್ರಷ್ಟರಾಗಿ ಹೋದರು. ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ವೈಯಕ್ತಿಕವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ಅನೇಕ ಜನರು ಕಡೆಯ ದಿನಗಳಲ್ಲಿ ನಂಬಿಕೆಯ ಭ್ರಷ್ಟರಾಗುವಂಥದ್ದು ದೇವರನ್ನು ಬಿಟ್ಟು ಹೋಗುವಂಥದ್ದು ನಾವು ಗಮನಿಸ್ತೇವೆ. ಆದ್ರೆ ವೈಯಕ್ತಿಕವಾಗಿ ನೀನಾದರೂ ನಾವಾದರೂ ನಾನಾದರೂ ಯಾವ ರೀತಿಯಾಗಿದ್ದೇವೆ ಅಂತೇಳಿ ಒಂದು ವೈಯಕ್ತಿಕವಾದಂತ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತೇವೆ. ನಾವು ಅನೇಕ ಜನರನ್ನು ನೋಡಿಕೊಂಡು ಹೋಗಬೇಕಂತ ಅವಶ್ಯಕತೆ ಇಲ್ಲ. ನಾನೇನಾಗಿದ್ದೇನೆ, ನನ್ನ ಪ್ರವರ್ತನೆ ಯಾವ ರೀತಿಯಾಗಿದೆ, ನನ್ನ ಪರಿಶುದ್ಧತೆ, ನನ್ನ ನಂಬಿಕೆ, ನನ್ನ ದೇವರ ಮೇಲಿರುವಂತಹ ಆ ಭರವಸೆ, ನಾನು ಯಾವ ರೀತಿಯಾಗಿದ್ದೇನೆ ಅಂತೇಳಿ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುವಂಥದ್ದು ಅದೆಷ್ಟು ಒಳ್ಳೇದಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕರನ್ನು ನಾವು ನೋಡುವಂತ ಅವಶ್ಯಕತೆ ಇಲ್ಲ. ಕಡೆಯ ದಿನಗಳಲ್ಲಿ ದೇವರ ವಾಕ್ಯವು ನಮಗೆ ಪ್ರಕಟಿಸ್ತಾ ಇದೆ. ಅನೇಕರು ನಂಬಿಕೆಯ ಭ್ರಷ್ಟರಾಗ್ತಾರೆ, ಅನೇಕರು ಪ್ರೀತಿಯಲ್ಲಿ ತನ್ನಗಾಗಿ ಹೋಗ್ತಾರೆ ಅಂತೇಳಿ ದೇವರ ವಾಕ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ರೆ ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ವೈಯಕ್ತಿಕವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತ ಒಂದು ಸಮಯ. ವೈಯಕ್ತಿಕವಾಗಿ ದೇವರು ನಮಗೆ ಕೊಟ್ಟಂತ ರಕ್ಷಣೆ ವಿಷಯದಲ್ಲಿ, ದೇವರು ನಮಗೆ ಕೊಟ್ಟಂತ ನಂಬಿಕೆ ವಿಷಯದಲ್ಲಿ, ದೇವರು ನಮಗೆ ಕೊಟ್ಟಂತ ಪರಿಶುದ್ಧತೆ ವಿಷಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಅದೆಷ್ಟು ಉತ್ತಮವಾದದ್ದು ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೀನಾದರೂ ತಿಮೋತಿನೇ, ಅನೇಕರು ಕೆಟ್ಟು ಹೋದರು, ಅನೇಕರು ಚಂಚಲರಾಗಿ ಹೋದರು, ನೀನಾದರೂ ನನ್ನನ್ನು ಅನುಸರಿಸು. ಒಬ್ಬನ ಪ್ರವಕ್ತನೆ ಸ್ಥಿರವಾಗಿ ನಿಲ್ಲಬೇಕಂದರೆ ಅವನು ಭಕ್ತರನ್ನು ಅನುಸರಿಸುವವನಾಗಿರಬೇಕು. ಅವನಿಗಿಂತ ಹಿರಿಯರು ನಂಬಿಕೆಯಲ್ಲಿಯೂ ಪ್ರವರ್ತನೆಯಲ್ಲಿ ಸ್ಥಿರವಾಗಿದ್ದಂಥವರನ್ನು ನಾವು ಅನುಸರಿಸುವಾಗ ನಮ್ಮ ಪ್ರವಕ್ತನೆಯಲ್ಲಿ ಕೂಡ ನಾವು ಸ್ಥಿರವಾಗಿರ್ತೇವೆ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ಇಲ್ಲಿ ಅಪೊಸ್ತಲನಾದ ಪೌಲನು ಆತನು ಅನುಸರಿಸಿರುವಂತಹ ವಿಷಯಗಳು ಸುಮಾರು ಒಂದು ಏಳು ವಿಷಯಗಳನ್ನು ಆತನು ತಿಳಿಯಪಡಿಸಿದ್ದಾನೆ. ಏಳು ವಿಷಯಗಳು, ಅದನ್ನ ಒಂದೊಂದಾಗಿ ಸ್ವಲ್ಪವಾಗಿ ನಾವು ಅದನ್ನ ಆಲೋಚನೆ ಮಾಡ್ತಾ ಹೋಗೋಣ. ಹತ್ತನೇ ವಚನದಲ್ಲಿ ಮೊದಲು ತಿಮೋತಿ ಏನು ಅನುಸರಿಸಿದ್ದಾನೆ, ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು. ಯಾವುದನ್ನು ಅನುಸರಿಸಿದ್ದಾನೆ ತಿಮೋತಿ? ನಾವು ನೋಡುವಾಗ ನನ್ನ ಬೋಧನೆ, ನನ್ನ ನಡತೆ, ನನ್ನ ಉದ್ದೇಶ, ನನ್ನ ನಂಬಿಕೆ, ನನ್ನ ದೀರ್ಘಶಾಂತಿ, ನನ್ನ ಪ್ರೀತಿ, ಸೈರಣೆ, ಇವುಗಳನ್ನು ಅನುಸರಿಸುವವನಾಗಿದ್ದು. ಈ ಗುಣಲಕ್ಷಣಗಳನ್ನು ನಾವು ಕೂಡ ಅನುಸರಿಸುವಾಗ ನಾವು ಕೂಡ ಏನಾಗ್ತೇವೆ, ನಮ್ಮ ಪ್ರವರ್ತನೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯ ಅಂತೇಳಿ ಈ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ನಾವು ಒಂದೊಂದಾಗಿ ನಾವು ಸ್ವಲ್ಪವಾಗಿ ಈ ವಾಕ್ಯ ಭಾಗಗಳನ್ನು ನಾವು ಆಲೋಚನೆ ಮಾಡೋಣ. ಹತ್ತನೇ ವಚನದಲ್ಲಿ ಒಂದು ಏಳು ವಿಷಯಗಳು ಇದ್ದಾವೆ. ಅದರ ನಾವು ಸ್ವಲ್ಪ ಸ್ವಲ್ಪವಾಗಿ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ಮೊದಲನೇ ವಿಷಯ, ಆತನು ಹೇಳಿರುವಂತ ಮಾತು, ನನ್ನ ಬೋಧನೆಯನ್ನು ನೀನು ಕೇಳಿಸಿಕೊಂಡಿರ್ತೀನಿ. ನನ್ನ ಬೋಧನೆಯನ್ನು ಕೇಳಿಸಿಕೊಂಡಿದ್ದೆ ಅಂತೇಳಿ ಆತನ ಒಂದು ಬೋಧನೆಯ ಬಗ್ಗೆ ಆತನು ವಿವರಣೆ ಮಾಡಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಬೋಧನೆ ಅನ್ನುವಾಗ ಬರೀ ಬೋಧಿಸುವುದು ಮಾತ್ರವಲ್ಲ, ಬೋಧಿಸಿರುವಂತ ವಿಷಯಗಳನ್ನು ಜೀವನದಲ್ಲಿ ತೋರ್ಪಡಿಸುವಂಥದ್ದು, ಅದನ್ನು ತಿಮೋತಿ ಅನುಸರಿಸಿದ್ದಾನೆ. ಬರೀ ಮಾತುಗಳನ್ನಲ್ಲ, ಮಾತುಗಳು ನಾವು ಕಲ್ತುಕೊಳ್ಳಬಹುದು, ಇದು ತಲಾ ಜ್ಞಾನ ಇದ್ರೆ ಸಾಕು, ಮಾತುಗಳು ನಾವು ಕಲ್ತುಕೊಳ್ತೇವೆ, ಮಾತುಗಳನ್ನ ಮಾತಾಡಬಹುದು. ಆದ್ರೆ ಇಲ್ಲಿ ಬೋಧನೆ ಅಂತ ಹೇಳುವಾಗ ನನ್ನ ಬಾಯಿಂದ ನಾನು ಯಾವ ಬೋಧನೆಯನ್ನು ಮಾಡಿದ್ದೇನೋ ಅದನ್ನು ನನ್ನ ಜೀವನದಲ್ಲಿ ನಾನು ಅನುಸರಿಸಿದ್ದೇನೆ, ನೀನು ಅದನ್ನು ನೋಡಿದ್ದೀಯ, ಅದನ್ನು ತಿಳ್ಕೊಂಡಿದ್ದೆ ತಿಮೋತಿನೇ ಅಂತೇಳಿ ಆತನ ವಿವರಣೆ ಮಾಡಿರುವಂಥದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತಾ. ಅದಕ್ಕಾಗಿ ಪ್ರಿಯರೇ, ಇವತ್ತು ಬೋಧಿಸುವಂತ ನಾವುಗಳು ಕೂಡ ಇವತ್ತು ಸಭೆಗಳಲ್ಲಿ ಸಮಾಜದಲ್ಲಿ ನಾವು ಬೋಧಿಸುವವರಾಗಿದ್ದೇವೆ. ಬೋಧಿಸುವಂತ ನಾವುಗಳು ಕೂಡ ನಮ್ಮ ಬೋಧನೆ ಮತ್ತೊಬ್ಬರಿಗೆ ಪ್ರಯೋಜನಕರವಾಗಿ ಪರಿಣಾಮಕಾರಿಯಾಗಿ ಇರಬೇಕಂದ್ರೆ ಬೋಧಿಸುವಂತ ಬೋಧನೆ ನನ್ನ ಜೀವನದಲ್ಲಿರಬೇಕು, ನನ್ನ ಕುಟುಂಬದಲ್ಲಿರಬೇಕು. ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಆ ಬೋಧನೆ ಇಲ್ಲದೆ ನಾನು ಎಷ್ಟೇ ಬೋಧನೆ ಮಾಡಿದ್ರು ಕೂಡ ಅದರಿಂದ ಯಾರಿಗೂ ಕೂಡ ಯಾವ ಪ್ರಯೋಜನವೂ ಆಗುವುದಿಲ್ಲ.
ಅದು ಪೌಲು ತಿಳಿಸ್ತಾ ಇದ್ದಾನೆ. ಈಗ ಪೌಲಿನ ಒಂದು ಬೋಧನೆ ಅಷ್ಟು ಜನಕ್ಕೆ ಪರಿಣಾಮಕಾರಿಯಾಗಿ ಮೀರ್ಲಿಕ್ಕೆ ಕಾರಣವೇನು? ಆತನ ಅದನ್ನ ಜೀವನದಲ್ಲಿ ಆತನ ಅನುಸರಿಸಿದ್ದ. ಅದಕ್ಕಾಗಿ ನಾವೇನು ಬೋಧಿಸ್ತಾ ಇದ್ದೇವೋ ಅದನ್ನ ನಮ್ಮ ಜೀವನದಲ್ಲಿ ನಾವು ಅನುಸರಿಸುವಾಗ ಆ ಬೋಧನೆಗೆ ಶಕ್ತಿ ಬರ್ತದೆ, ಅದರಿಂದ ಅನೇಕ ಜನಕ್ಕೆ ಪ್ರಯೋಜನವಾಗ್ತದೆ ಅಂತ ಹೇಳಿ ಅಪೊಸ್ತಲನ ಪೌಲನು ಇಲ್ಲಿ ವಿವರಿಸಿದ್ದ. ಇವತ್ತು ಬೋಧಕರಾಗಿರುವಂತ ನಾವುಗಳು, ಸಭೆಗಳಲ್ಲಿ ಸೇವೆ ಮಾಡ್ತಿರುವಂತ ಪರಿಚಾರಕರಾಗಿರುವಂತ ಯವನಸ್ಥರಾಗಿರುವಂತ ಹಿರಿಯರಾಗಿರುವಂತ ನಾವುಗಳು ವೈಯಕ್ತಿಕವಾಗಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಮತ್ತೊಬ್ಬರ ವಿಷಯದಲ್ಲಿ ನಮಗೆ ಬೇಕಾಗಲ್ಲ, ವೈಯಕ್ತಿಕವಾಗಿ ನನ್ನ ಜೀವನ, ನನ್ನ ಬೋಧನೆ, ನನ್ನ ಕುಟುಂಬ ಯಾವ ರೀತಿಯಾಗಿದೆ ಅಂತೇಳಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಈ ಕಡೆಯ ದಿನಗಳಲ್ಲಿ ಅತ್ಯಮೂಲ್ಯವಾದಂತಹ ಒಂದು ವಿಷಯವಾಗಿದೆ. ಅದಕ್ಕಾಗಿ ಅಪೊಸ್ತಲ ಪೌಲನು ತಿಳಿಸ್ತಾ ಇದ್ದಾನೆ, ತಿಮೋತಿನೇ ನನ್ನ ಬೋಧನೆಯನ್ನು ನೀನು ಗ್ರಹಿಸಿಕೊಂಡಿದ್ದಿ, ಅದನ್ನ ಅರ್ಥವನಾಗಿದ್ದಿ ಅಂತೇಳಿ ಅದನ್ನು ವಿವರಣೆ ಮಾಡ್ತಾ ಇದ್ದಾನೆ. ಪ್ರೇರೆ, ನಮ್ಮ ಬೋಧನೆಗೆ ಬೆಲೆ ಬರಬೇಕು, ಅದು ಶಕ್ತಿ ಬರಬೇಕಂದ್ರೆ ನಾವು ಏನು ಬೋಧನೆ ಮಾಡ್ತೇವೋ ಅದರ ಪ್ರಕಾರವಾಗಿ ಜೀವಿಸುವಾಗಲೇ ಅದಕ್ಕೆ ಶಕ್ತಿ ಬರ್ತದೆ. ಬೋಧಿಸುವುದು ಒಂದು, ಜೀವನವೇ ಮತ್ತೊಂದಾಗಿದ್ದರೆ ಅದನ್ನ ಯಾವ ಪ್ರಯೋಜನವಾಗುವುದಿಲ್ಲ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಅಪೊಸ್ತಲ ಪೌಲನ ಜೀವನ, ಆತನ ಜೀವನದಲ್ಲಿ ಆತನು ಏನು ಬೋಧಿಸಿದ್ದಾನೋ ಅದು ಜೀವನದಲ್ಲಿ ನೆರವೇರಿಸಿದ್ದಾನೆ, ಜೀವನದಲ್ಲಿ ಏನು ನೆರವೇರಿಸಿದ್ದಾನೋ ಅದನ್ನು ಮಾತ್ರ ಆತನು ಬೋಧಿಸಿ ಅನೇಕ ಜನರಿಗೆ ಪ್ರಯೋಜನಕರವಾಗಿ ಆತನು ಮಾದರಿಯಾಗಿರುವಂಥದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ತಿಮೋತಿನೇ ನನ್ನನ್ನು ಅನುಸರಿಸು. ಅನುಸರಿಸು ಅಂದ್ರೆ ಬರೀ ಮಾತುಗಳಲ್ಲ, ನನ್ನ ಜೀವನದ ಒಂದು ವಿಧಾನವನ್ನು ನೀನು ಅನುಸರಿಸಂತೇಳಿ ಆತನು ವಿವರಣೆ ಮಾಡಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ನೋಡಿ, ಅಪೊಸ್ತಲನ ಪೌಲನ ಒಂದು ಬೋಧನೆಯ ವಿಷಯವನ್ನು ನಾವು ನೋಡುವಾಗ ಆತನ ಮಾತುಗಳಲ್ಲಿ ಒಂದು ಮಾತನ್ನು ನಾವು ಓದಿಕೊಳ್ಳೋಣ. ಎರಡನೇ ಕೊರಂತಿ ಪತ್ರಿಕೆ, ಕೊರಂತದವರು ಬರೆದಂತೆ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಆಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ನೋಡಿ, ಇಲ್ಲಿ ಆತನ ಸಾಕ್ಷಿ, ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿ ಮಾತಾಡುತ್ತೇವೆ. ಇವತ್ತು ಕ್ರಿಸ್ತನ ಅನ್ಯೋನ್ಯತೆ ಇಲ್ಲದೆ ಮಾತಾಡುವಂತವರು ತುಂಬಾ ಜನರಿದ್ದಾರೆ. ತಲಜ್ಞಾನದಿಂದ ಮಾತಾಡುವಂಥವ್ರು, ಕ್ರಿಸ್ತನೊಂದಿಗೆ ಯಾವ ಸಹವಾಸವಿರುವುದಿಲ್ಲ, ದೇವರೊಂದಿಗೆ ಯಾವ ಉಪದೇಶವನ್ನು ಹೊಂದಿಕೊಳ್ಳುವುದಿಲ್ಲ, ಅದರ ಮನಸ್ಸಿನಲ್ಲಿ ಕಪಟತನವನ್ನು ಇಟ್ಟುಕೊಂಡು ಬೋಧಿಸುವಂತವರು ಕೂಡ ಲೋಕದಲ್ಲಿ ಕಡೆಯ ದಿನಗಳಲ್ಲಿ ಎಷ್ಟೋ ಜನರಿದ್ದಾರೆ. ಅದರ ಅಪೊಸ್ತಲ ಪೌಲನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನಾವು ಅನೇಕರ ಹೆಚ್ಚು ಪಾಲಿನ ಜನರ ಹಾಗಿರದೆ, ಅವರು ಹೆಚ್ಚು ಜನರು ಯಾರು, ವಾಕ್ಯವನ್ನು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಮಾಡುವಂಥವ್ರು ಹೆಚ್ಚು ಜನರು, ನಾವು ಆ ರೀತಿಯಾಗಿರದೆ ನಿಷ್ಕಪಟಿಗಳಾಗಿ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಿದೆಯೋ ಅದನ್ನೇ ಹೊರಗೆ ಹೇಳ್ತೇವೆ, ಏನನ್ನು ಹೇಳಿದ್ದೇವೋ ಅದನ್ನು ನಾವು ಹೃದಯದಲ್ಲಿ ಅನುಸರಿಸ್ತೇವೆ ಅಂತೇಳಿ ಆತ ತನ್ನ ನಿಷ್ಕಪಟವಾದಂತ ಜೀವನ, ಕ್ರಿಸ್ತನೊಂದಿಗೆ ಆತನಿಗಿರುವಂತ ಅನ್ಯೋನ್ಯತೆ ಆತನ ವಿವರಣೆ ಮಾಡಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಬೋಧಿಸುವಂತವರಾಗಲಿ ಮತ್ತೊಬ್ಬರಿಗೆ ಹೇಳುವಂತವರಾಗಲಿ ಮೊದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಅದೆಷ್ಟು ಪ್ರಾಮುಖ್ಯವಾದಂತ ಕೆಲಸ ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಅಪೊಸ್ತಲ ಪೌಲನು ನಿಷ್ಕಪಟದಿಂದ, ಯಾವ ಕಪಟವನ್ನಿಟ್ಟುಕೊಳ್ಳದೆ ಆತನು ದೇವರ ಸಮಕ್ಷಮದಲ್ಲಿ ಮಾತಾಡುವಂಥದ್ದು ನಾವು ಗಮನಿಸ್ತೇವೆ. ಮತ್ತೊಂದು ಮಾತು ನೋಡಿ, ಥೆಸಲೋನಿಕದವರು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕೂಡ ತನ್ನ ಬೋಧನೆ ವಿಷಯ ಬಗ್ಗೆ ಆತನು ಮಾತಾಡ್ತಾನೆ. 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಯಾಕಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ, ದೇವರು ನಮ್ಮನ್ನು ಯೋಗ್ಯರೆಂದೆನಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನೋಡಿ, ಇಲ್ಲಿ ಆತನು ಸ್ಪಷ್ಟವಾಗಿ ಆತನ ಬೋಧನೆ ಬಗ್ಗೆ ಆತನೇ ವಿವರಣೆ ಮಾಡ್ತಾ ಇದ್ದಾನೆ. ನಮ್ಮ ಬೋಧನೆ ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ, ದೇವರಿಂದಲೇ ದೇವರ ನಮ್ಮನ್ನು ಯೋಗ್ಯರಾಗಿ ಎನಿಸಿ ಅದನ್ನು ನಮಗೆ ಒಪ್ಪಿಸಿಕೊಟ್ಟಿದ್ದಾನೆ. ತೆಗೆದುಕೊಂಡಂತ ನಾವುಗಳೇನ್ ಮಾಡ್ತಾ ಇದ್ದೇವೆ, ಮನುಷ್ಯರನ್ನು ಮೆಪ್ಪಿಸಬೇಕಂತೇಳಿ ಮುಖಸ್ತುತಿಯ ಮಾತುಗಳನ್ನು ಆಡದೆ ನಿಷ್ಕಪಟಿಗಳಾಗಿ ಹೃದಯಗಳನ್ನು ಪರಿಶೋಧಿಸುವಂತ ದೇವರ ಮುಂದೆ ನಾವು ಮಾತಾಡ್ತಾ ಇದ್ದೇವೆ ಅಂತೇಳಿ ಆತನೇ ಹೇಳ್ತಾರೆ.
ಇಂಥ ಬೋಧನೆ, ಇಂಥ ಉಪದೇಶ ಅದು ಪರಿಣಾಮಕಾರಿಯಾಗಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ಅದಕ್ಕಾಗಿ ಪ್ರಿಯರೇ, ತಿಮೋತಿಯನು ಅಪೊಸ್ತಲನಾದ ಪೌಲನ ಬೋಧನೆಯನ್ನು ಆತನು ಅನುಸರಿಸುವವನಾಗಿದ್ದಾನೆ. ಬೋಧನೆ ಮತ್ತು ಆತನ ಜೀವನದಲ್ಲಿರುವಂತಹ ವಿಷಯಗಳನ್ನು ಆತನು ಅನುಸರಿಸಿದ್ದಾನೆ. ಮತ್ತೆ ಇನ್ನೊಂದು ಮಾತು ಅಲ್ಲಿ ನಾವು ಓದ್ತೇವೆ, ಯೂದನ ಬರದ ಪತ್ರಿಕೆಯಲ್ಲಿ ಮೂರನೇ ವಚನದಲ್ಲಿ ಒಂದು ಮಾತಿದೆ. ಯೂದನ ಬರದ ಪತ್ರಿಕೆ ಮೂರನೇ ವಚನದಲ್ಲಿ ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತ್ತು ಅಂತೇಳಿ. ಇಲ್ಲಿ ಯೂದನು ಕೂಡ ತಿಳಿಪಡಿಸುವಂತ ಒಂದು ಮಾತೇನಂತಂದ್ರೆ, ಪರಿಶುದ್ಧರಿಗೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆ ಅಂತ ನಾವು ನೋಡ್ತೇವೆ. ಅಲ್ಲಿ ಮೂಲ ಭಾಷೆ ನಾವು ನೋಡುವಾಗ ಉಪದೇಶ ಅಂತೇಳಿ, ಬೋಧನೆ ಅಂತೇಳಿ, ಅದು ಒಂದೇ ಸಾರಿ ಒಪ್ಪಿಸಲ್ಪಟ್ಟಿದೆ, ಅದು ಮತ್ತೆ ಮತ್ತೆ ಬದಲಾವಣೆ ಆಗುವುದಿಲ್ಲ. ಕನ್ನಡ ಭಾಷೆಯಲ್ಲಿ ಕೂಡ ಶಾಶ್ವತವಾಗಿರುವುದಕ್ಕೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆ ಅಂತೇಳಿ. ಈ ನಂಬಿಕೆ ಅನ್ನುವಂಥ ಸ್ಥಳದಲ್ಲಿ ಮೂಲ ಭಾಷೆಯಲ್ಲಿ ಬೋಧನೆ ಉಪದೇಶ ಅಂತೇಳಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ಆ ಬೋಧನೆ ವಿಷಯದಲ್ಲಿ ನಾವು ಹೋರಾಡಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಆ ಬೋಧನೆಗಳು ಪದೇ ಪದೇ ಬದಲಾವಣೆ ಆಗ್ತಾ ಇದೆ. ಸಭೆಗಳಲ್ಲಿ ಬೋಧನೆಗಳು ಬೇರೆ ಬೇರೆ ಬೋಧನೆಗಳನ್ನು ಸೇರಿಸಿಕೊಂಡು ಬದಲಾಯಿಸಿಕೊಂಡು ಇವತ್ತು ಅನೇಕ ಜನರು ಅವರು ಸತ್ಯದ ವಿಷಯದಲ್ಲಿ ಕೂಡ ಅವರು ತಪ್ಪಿ ಹೋಗ್ತಾ ಇರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಅಪೊಸ್ತಲನ ಪೌಲನ ಬೋಧನೆ ಹಾಗೆಲ್ಲ ಪ್ರಿಯರೇ, ಅದು ಒಂದೇ ಸಾರಿ ದೇವರು ಅವನಿಗೆ ಒಪ್ಪಿಸಿದ್ದಾನೆ, ಆ ಬೋಧನೆಯಲ್ಲಿ ಆತನು ಸ್ಥಿರವಾಗಿ ನಿಂತಿರುವಂಥದ್ದು, ಅದರಿಂದ ಅನೇಕ ಜನರಿಗೆ ಪ್ರಯೋಜನವನ್ನು ಉಂಟು ಮಾಡಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಪ್ರಾರಂಭದಲ್ಲಿ ದೇವರು ನಮಗೆ ಯಾವ ಉಪದೇಶವನ್ನು ಒಪ್ಪಿಸಿಕೊಟ್ಟಿದ್ದಾನೋ, ನಾವು ಬ್ರದರನ್ ಸಭೆಗಳಾಗಿ ಸಹೋದರ ಸಭೆಗಳವರಾಗಿ ನಮಗೊಂದು ಬೋಧನೆಯ ಸಿದ್ಧಾಂತವಿದೆ, ಅದನ್ನು ನಾವು ಪದೇ ಪದೇ ಚೇಂಜ್ ಮಾಡಿಕೊಳ್ಳದೆ, ಪದೇ ಪದೇ ಅದನ್ನು ನಾವು ಕಲಬೆರಕೆ ಮಾಡಿಕೊಳ್ಳದೆ ಕೊಟ್ಟಂತ ಕೊಡಲ್ಪಟ್ಟಂತ ಆ ಬೋಧನೆಯಲ್ಲಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳುತ್ತಾ ಆ ಬೋಧನೆಯನ್ನು ನಾವು ಅನುಸರಿಸುತ್ತಾ ನಾವು ಮುಂದೆ ಹೋಗುವಾಗ ನಾವು ಕೂಡ ಅನೇಕ ಜನರಿಗೆ ಪ್ರಯೋಜನಕರವಾಗಿ ನಾವು ಜೀವಿಸ್ತೀವಿ. ಅಪೊಸ್ತಲನ ಪೌಲನಿಗೆ ದೇವರು ಒಪ್ಪಿಸಲ್ಪಟ್ಟಂತ ಆ ಬೋಧನೆಯನ್ನು ಕಲಬೆರಕೆ ಮಾಡಲಿಲ್ಲ, ಅದು ಕಪಟದಿಂದ ಬೋಧನೆ ಮಾಡಲಿಲ್ಲ, ಮೋಸದಿಂದ ಬೋಧನೆ ಮಾಡಲಿಲ್ಲ, ಅದನ್ನು ಅಶುದ್ಧವೂ ಕೂಡ ಮಾಡಿಕೊಂಡಿಲ್ಲ. ಅದಕ್ಕಾಗಿ ಹೋರಾಟ ಮಾಡಿದ್ದಾನೆ. ಅದರಿಂದ ಅನೇಕ ಜನರಿಗೆ ಉಪಕಾರಿಯಾಗಿ, ಅನೇಕ ಜನರಿಗೆ ಮಾದರಿಯಾದಂತ ಸೇವಕನಾಗಿ ಅವನು ಕಾಣಿಸಿಕೊಂಡ. ಅದಕ್ಕಾಗಿ ಪ್ರಿಯರೇ, ಈ ಕಡೆಯ ದಿನಗಳಲ್ಲಿ ಜೀವಿಸುತ್ತಿರುವಂತ ನಾವುಗಳು ಕೂಡ ಇಂಥ ಬೋಧನೆಯ ವಿಷಯದಲ್ಲಿ ನಾವು ಬಹು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಅದನ್ನು ನಾವು ಅನುಸರಿಸುತ್ತಾ ನಾವು ಮುಂದೆ ಹೋಗುವಾಗ ಅದರಿಂದ ಶ್ರೇಷ್ಠವಾದಂತ ಒಂದು ಪರಿಣಾಮವನ್ನು, ಪ್ರತಿಫಲವನ್ನು ನಾವು ಅನುಭವಿಸುತ್ತೇವೆ. ಪ್ರಿಯರೇ, ಇಲ್ಲಿ ಮೊದಲನೇ ವಿಷಯ, ತಿಮೋತಿಯನ್ನು ಅನುಸರಿಸಿರುವಂಥದ್ದು ಆತನ ಬೋಧನೆ. ಬರೀ ಮಾತುಗಳು ಮಾತ್ರವಲ್ಲ, ಆತನ ಜೀವನದಲ್ಲಿ ಆತನ ಏನೇನು ಜೀವನದಲ್ಲಿ ನಡೆದಿದ್ದಾನೋ ಅದನ್ನು ಆತನ ಅನುಸರಿಸಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಎರಡನೇ ವಿಷಯ ಆತನು ತಿಳಿಸುವಂಥದ್ದು ನನ್ನ ನಡತೆ. ಆತನು ನನ್ನ ನಡತೆಯನ್ನು ನೀನು ತಿಳಿದವನಾಗಿ ನನ್ನ ಹಿಂಬಾಲಿಸಿದೆ ತಿಮೋತಿನಂತೇನೆ. ಇಲ್ಲಿ ಅಪೊಸ್ತಲನ ಪೌಲನ ಒಂದು ನಡತೆಯನ್ನು ನಾವು ನೋಡುವಾಗ ಆತನು ಯಾವಾಗಲೂ ಕೂಡ ಅದರಲ್ಲಿ ನಿಷ್ಕಪಟವಾಗಿ ನಿಂದೆ ಇಲ್ಲದವನಾಗಿ ಆತನು ವರ್ತಿಸಿರುವಂಥದ್ದು, ಜೀವಿಸಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಪರಿಶುದ್ಧವಾದಂತ ಪ್ರವಕ್ತನೇ ಉಳ್ಳವನಾಗಿ ಆತನು ಜೀವಿಸಿದ್ದ. ಪ್ರಿಯರೇ, ನಾನು ಒಂದು ಮಾತು ತಿಳಿಸ್ತೇನೆ, ನಮ್ಮ ಪ್ರವರ್ತನೆ ಅದು ಪರಿಶುದ್ಧವಾಗಿರಬೇಕು, ಅದನ್ನು ಅದು ಅನೇಕ ಜನರಿಗೆ ಪರಿಣಾಮಕಾರಿಯಾಗಿ ಇರಬೇಕಂದ್ರೆ ನಾವು ಏನು ಮಾಡಬೇಕು, ಅದನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸುವವರಾಗಿರಬೇಕು. ಅದು ಪ್ರಸಂಗದಿಂದ ಮಾತ್ರವೇ. ನಾನು ಮೊದಲೇ ಹೇಳಿದ ಹಾಗೆ ನಾವು ಏನೇನು ಬೋಧನೆ ಮಾಡ್ತೀವೋ ಅದನ್ನು ನಮ್ಮ ಜೀವನದಲ್ಲಿ ಅನುಸರಿಸುವಾಗ ನಮ್ಮ ಪ್ರವರ್ತನೆ ಕೂಡ ಸ್ಥಿರವಾಗಿರ್ತದೆ. ಅದನ್ನ ನಾನು ಹೇಳುವಂತ ವಿಷಯ, ನಾವು ಏನೇನು ಉಪದೇಶ ಮಾಡ್ತೀವೋ ಅದನ್ನು ನಮ್ಮ ಜೀವನದಲ್ಲಿ ತೋರಿಸುವಾಗ ಅದು ನಮ್ಮ ನಡತೆ ಆಗ್ತದೆ, ಅದಕ್ಕೆ ಬೆಲೆ ಸಿಗ್ತದೆ. ಆ ಪರಿಶುದ್ಧವಾದಂತ ನಮ್ಮ ಪ್ರವಕ್ತನ ನಾವು ಕಾಪಾಡಿಕೊಳ್ಬೇಕು. ದೇವರ ವಾಕ್ಯವು ಅದು ಪ್ರಾಮುಖ್ಯತೆ, ಅದು ದೇವರ ವಾಕ್ಯ ಎಷ್ಟೋ ಪ್ರಾಮುಖ್ಯವಾಗಿದೆ. ಆ ವಾಕ್ಯದಿಂದ ನಮ್ಮ ನಡತೆಯನ್ನು ನಾವು ಸರಿಪಡಿಸಿಕೊಳ್ಬೇಕು. ಪೌಲನ ಜೀವನದಲ್ಲಿ ಅನೇಕ ಸಾರಿ ಆತನ ಪ್ರವಕ್ತನ ಬಗ್ಗೆ ನಾವು ನೋಡ್ತೇವೆ. ಥೆಸಲೋನಿಕ ಸಭೆಯವರು ಎರಡನೇ ಅಧ್ಯಾಯ ಓದುವಾಗ, ನಾನು ನಿಮ್ಮ ಮಧ್ಯದಲ್ಲಿ ಯಾವ ರೀತಿಯಾಗಿ ಪ್ರವರ್ತಿಸಿದ್ದನು ನಿಮಗೆ ಗೊತ್ತಲ್ಲ ಅಂತೇಳಿ ಆತನ ಎರಡನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಒಂದು ತಾಯಿ ಮನಸ್ಸು ಉಳ್ಳವನಾಗಿ, ತಂದೆಯ ಮನಸ್ಸು ಉಳ್ಳವನಾಗಿ ನಾನು ನಿಮ್ಮ ಮಧ್ಯದಲ್ಲಿ ತಗ್ಗಿಸಿಕೊಂಡು ನಾನು ಪ್ರವರ್ತಿಸಿದ್ದೇನೆ, ನನ್ನ ನಡತೆಯನ್ನು ನೀನು ನೋಡಿದ್ದೀರಂತೇಳಿ ಆತನು ವಿವರಣೆ ಮಾಡಿದ್ದಾನೆ. ಅದಕ್ಕಾಗಿ ಅಂತ ನಡತೆಯನ್ನು ನೋಡಿರುವಂತ ತಿಮೋತಿಯನು ಆತನು ಸ್ಥಿರವಾಗಿ ನಿಂತಿದ್ದಾನೆ.
ಈ ರೀತಿಯಾದಂತಹ ನಡತೆ ನಮ್ಮಲ್ಲಿ ಕೂಡ ಇರುವಾಗ, ನಮ್ಮ ಪ್ರವಕ್ತನೆ ಸ್ಥಿರವಾಗಿದ್ದಾಗ ಅದನ್ನು ನೋಡಿ ಅನೇಕ ಜನರು ನಮ್ಮನ್ನು ಹಿಂಬಾಲಿಸ್ತಾರೆ. ನಾವೇ ಚಂಚಲರಾಗಿ ನಾವೇ ಸ್ಥಿರತೆ ಇಲ್ಲದೆ ಇರುವಾಗ ಯಾರು ಕೂಡ ನಮ್ಮನ್ನು ಹಿಂಬಾಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಅಪೊಸ್ತಲನ ಪೌಲನನ್ನು ತಿಮೋತಿನ ಹಿಂಬಾಲಿಸ್ತಾ ಇದ್ದಾನೆ, ಮತ್ತೆ ಅನೇಕ ಜನರು ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಂತಂದ್ರೆ, ಆತನ ನಡತೆಯಲ್ಲಿ ಪರಿಶುದ್ಧನಾಗಿ ಕಾಣಿಸಿಕೊಂಡ, ಬಾಯಿಂದ ಏನು ಮಾತಾಡಿದ್ದ ಅದನ್ನು ತನ್ನ ನಡತೆಯಲ್ಲಿ ಮಾಡಿ ತೋರಿಸಿದ್ದಾನೆ. ಅದಕ್ಕಾಗಿ ಆತನ ಅನೇಕರನ್ನು ಆಕರ್ಷಿಸಿಕೊಂಡಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದು ಪರಿಶುದ್ಧವಂತ ಪ್ರವಕ್ತನೆ. ನಮ್ಮ ಪ್ರವಕ್ತನೆ ಪರಿಶುದ್ಧವಾಗಿರಬೇಕಂದ್ರೆ ದೇವರ ವಾಕ್ಯದಿಂದಲೇ ಏನ್ ಹೇಳ್ತೀವೋ ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವಾಗ ನಮ್ಮ ಪ್ರವಕ್ತನೆ ಪರಿಶುದ್ಧವಾಗಿರ್ತದೆ. ನೋಡಿ, ಒಂದು ಮಾತು ಓದಿಕೊಳ್ಳೋಣ ಆತನ ನಡತೆಯ ಬಗ್ಗೆ. ಅಪೊಸ್ತಲ ಪೌಲನು ಬರೆದಂತ ಮೊದಲನೇ ಕೊರಿಂಥಿ ಪತ್ರಿಕೆ, ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಓದಿಕೊಳ್ಳೋಣ. ಆತನ ಯಾವ ರೀತಿಯಾಗಿ ನಡೆದಿದ್ದಾನೆ ಅಂತ ಹೇಳಿ 2ನೇ ಅಧ್ಯಾಯ 3ನೇ ವಚನ ನಾನು ಓದ್ತಾ ಇದ್ದೇನೆ. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಲೆಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಗುವವನು ಆಗಿದ್ದೇನು. ನೋಡಿ, ಆತನು ಸಾಕ್ಷಿ ಕೊಡ್ತಾನೆ. ಕೊರಿಂಥಿ ಸಭೆಯ ಕೊರಿಂಥಿ ಪ್ರಾಂತ್ಯಕ್ಕೆ ಹೋದಾಗ ಆ ಸಭೆಯವರೊಂದಿಗೆ ಇವನು ಜೀವಿಸುವಾಗ ಆತನು ಹೇಳುವಂತ ಮಾತು, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಲೆಯಲ್ಲಿ ಬಲಹೀನನಾಗಿ ಭಯಪಡುವವನಾಗಿ ಬಹು ನಡುಗುವವನಾಗಿ ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ ಅಂತೆ. ಇದು ಒಬ್ಬ ಸೇವಕನ ಒಂದು ನಡತೆ ಪ್ರೇರೆ. ನಾವು ಮೊದಲನೇ ವಚನದಲ್ಲಿ ನಾವು ಓದುವಾಗ ಆತನು ತಿಳಿಸ್ತಾನೆ, ಸಹೋದರ ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಲಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಆಡಂಬರದಿಂದಾಗಲಿ ಬರಲಿಲ್ಲ. ಕೊರಿಂಥ ಸಭೆ ಹತ್ರ ಹೋಗುವಾಗ ಅಪೊಸ್ತಲ ಪೌಲನು ಯಾವ ರೀತಿಯಾಗಿ ಹೋಗ್ತಾ ಇದ್ದಾನೆ? ವಾಕ್ಚಾತುರ್ಯದಿಂದ ಹೋಗ್ತಾ ಇಲ್ಲ, ಮಾತುಗಳನ್ನು ಚಾತುರ್ಯದಿಂದ ಮಾತಾಡುವಂತವನಾಗಿ ಹೋಗ್ತಾ ಇಲ್ಲ, ಮತ್ತು ಜ್ಞಾನ ಆಡಂಬರದಿಂದ ಹೋಗ್ತಾ ಇಲ್ಲ. ನನಗೆ ಸಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನು ತಿಳಿದವನಾಗಿ ಆತನ ಮಾತ್ರ ನನಗೆ ಗೊತ್ತಂತೇಳಿ ಅವರ ಮಧ್ಯಕ್ಕೆ ಹೋಗಿದ್ದಾನೆ. ಅವರ ಮಧ್ಯದಲ್ಲಿ ಕೂಡ ಆತನು ಬಲಹೀನನಾಗಿ ಭಯಪಡುವವನಾಗಿ ಬಹು ನಡುಗುವವನಾಗಿ ಆತನು ಕಾಣಿಸಿಕೊಂಡಿದ್ದಾನೆ. ಮತ್ತೆ 4-5 ವಚನ ನೋಡುವಾಗ ಯಾರು ಕೂಡ ಪೌಲನ ಒಂದು ಜೀವ ಅನುಸರಿಸಬಾರದಂತೇಳಿ, ಪೌಲನು ನೋಡಿ ನಂಬಿಕೆ ಇಡಬಾರದಂತೇಳಿ ಆತನ ನೋಡಿ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ. ಒಂದು ವೇಳೆ ಈ ಪೌಲನು ಜ್ಞಾನಯುಕ್ತವಾಗಿ ವಾಕ್ಚಾತುರ್ಯದಿಂದ ಮಾತಾಡುವಾಗ ಪೌಲನ ಮೇಲೆ ನಂಬಿಕೆ ಇಡ್ತಾ ಇದ್ರು. ಆ ಭಯದಿಂದ ಅವನು ನಡುಗುತ್ತಾ ಆ ಜ್ಞಾನವನ್ನು ಪ್ರದರ್ಶಿಸದೆ, ಆ ವಾಕ್ಚಾತುರ್ಯವನ್ನು ಪ್ರದರ್ಶಿಸದೆ ಅವರ ಮಧ್ಯದಲ್ಲಿ ಬಹು ಭಯಪಡುವವನಾಗಿ ಅವನೇನ್ ಮಾಡ್ತಾ ಇದ್ದಾನೆ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನ ಹೋಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನು ಅಂತ. ಇಲ್ಲಿ ಆತನ ಒಂದು ನಡತೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಅವನ ಒಂದು ಪ್ರವರ್ತನೆ ನೋಡಿ ಈ ಜನರು ಎಲ್ಲಿ ನನ್ನ ಮೇಲೆ ನಂಬಿಕೆ ಇಡ್ತಾರಂತೇಳಿ 3ನೇ ಅಧ್ಯಾಯದಲ್ಲಿ ಆ ಪ್ರಮಾದ ಇದೇ ಪ್ರೇರೆ ಆ ರೀತಿಯಾಗಿ ಆಗಬಾರದಂತೇಳಿ ಅವರ ಮಧ್ಯದಲ್ಲಿ ಜ್ಞಾನವನ್ನು ಪ್ರದರ್ಶಿಸಲಿಲ್ಲ, ತನ್ನ ವಾಕ್ಚಾತುರ್ಯವನ್ನು ಪ್ರದರ್ಶಿಸಲಿಲ್ಲ, ಮತ್ತು ಮನ ಹೋಲಿಸುವಂತ ಮಾತುಗಳನ್ನು ಪ್ರದರ್ಶಿಸಲಿಲ್ಲ. ಆತನ ಏನ್ ಮಾಡ್ತಾನೆ, ದೇವರಾತ್ಮನು ಉಪಯೋಗಿಸಿರುವಂತ ತೋರ್ಪಡಿಸುವಂತ ವಾಕ್ಯಗಳನ್ನೇ ಪ್ರಕಟಿಸಿದ್ದಾನೆ. ಮತ್ತು ಅವನು ಭೌತಿಕವಾಗಿ ಕೂಡ ಅವರ ಮಧ್ಯದಲ್ಲಿ ಬಹು ಭಯಪಡುವವನಾಗಿ ಆತನು ಜೀವಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಇವತ್ತು ಸೇವಕರು ಯಾವ ರೀತಿಯಾಗಿದ್ದೇವೆ, ಆದ್ರೆ ನನ್ನನ್ನು ಕೂಡ ಸೇರಿಸಿಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಪ್ರದೇಶಕ್ಕೆ ಒಬ್ಬ ಸೇವಕನು ಹೋದಾಗ ಅವನ ಪ್ರವರ್ತನೆ, ಅವನ ನಡ, ಅವನ ನುಡಿಗಳು ನೋಡುವಾಗ ಬಹು ಆಶ್ಚರ್ಯ ಉಂಟಾಗ್ತದೆ. ಪ್ರೇರೆ ಈ ರೀತಿಯಾದಂತ ಸೇವಕರು ಇವತ್ತು ಬಹಳಷ್ಟು ಕಡಿಮೆ ಜನ. ಪೌಲನ ಹಾಗೆ ಸೇವೆ ಮಾಡಿದಂತವರು ಇವತ್ತು ಭಯ ಇರುವುದಿಲ್ಲ. ಆ ಸೇವಕರು ನೋಡಿ ವಿಶ್ವಾಸಗಳು ಭಯಪಡಬೇಕು. ಅವನ ಜ್ಞಾನದ ಮಾತುಗಳು, ವಾಕ್ಚಾತುರ್ಯದ ಮಾತುಗಳು, ಅವನ ಮನ ಒಲಿಸುವಂತ ಮಾತುಗಳು, ಮನುಷ್ಯರನ್ನು ಮೆಪ್ಪಿಸುವಂತ ಮಾತುಗಳಲ್ಲಿ ಇವತ್ತು ಸೇವಕರು ನಿರಂತರರಾಗಿದ್ದಾರೆ. ಅದಕ್ಕಾಗಿ ಅಪೊಸ್ತಲನ ಪೌಲನ ಜೀವನವನ್ನು ನಮಗೆ ಒಂದು ಮಾದರಿಯ ಜೀವನವಾಗಿದೆ. ನಾವು ಹೋಗುವಂತ ಆ ಸ್ಥಳಗಳಲ್ಲಿ ನಾವು ಭಯಪಡುವವರಾಗಿರಬೇಕು. ಬಲಹೀನರಾಗಿ ಭಯಪಡುವವರಾಗಿ ಬಹು ನಡುಗುವವರಾಗಿರ್ಬೇಕು. ಯಾಕೆ ಆ ಜನರು ನಮ್ಮ ಮೇಲೆ ನಂಬಿಕೆ ಇಡಬಾರದು, ನಮ್ಮನ್ನು ಅವರು ನಮ್ಮ ಮಾತುಗಳ ಮೇಲೆ ನಂಬಿಕೆ ಇಡಬಾರದು. ಇವತ್ತು ಅನೇಕ ಸೇವಕರು ಇವರು ನನ್ನನ್ನು ಹಿಂಬಾಲಿಸಬೇಕು, ಇವ್ರು ನನ್ನ ಹಿಂದೆ ಬರಬೇಕು, ಇವ್ರು ನನ್ನ ಮಾತೇ ಕೇಳಬೇಕಂತೇಳಿ ಮನ ಹೋಲಿಸುವಂತ ಮಾತುಗಳು, ಯಾವ ಭಯವಿಲ್ಲದೆ ವಾಕ್ಚಾತುರ್ಯದಿಂದ ಮಾತಾಡುವಂತ ಮಾತುಗಳು ಇವತ್ತು ನಾವು ನೋಡ್ತಿದ್ರೆ. ಒಬ್ಬ ಸೇವಕನಿಗೆ ವಾಗ್ದಾಟ್ ಇರಬೇಕು, ಆದ್ರೆ ವಾಕ್ಚಾತುರ್ಯ ಇರಬಾರದು.
ಅದಕ್ಕಾಗಿ ಅಪೊಸ್ತಲ ಪೌಲನ ಒಂದು ಜೀವನವನ್ನು ನಾವು ನೋಡುವಾಗ ಆತನು ಎಲ್ಲಿ ಹೋದ್ರೂ ಕೂಡ ಬಹು ಭಯಪಡುವವನಾಗಿ ಸಿಲುಬಿಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನೇ ಆತನು ಪ್ರಕಟಿಸುವವನಾಗಿ ಕಾಣಿಸಿಕೊಂಡ. ಆದ್ರಿಂದಲೇ ಈ ಆಕರ್ಷಣೀಯವಂತ ಜೀವನ ಅನೇಕ ಜನರನ್ನು ಆಕರ್ಷಿಸಿಕೊಂಡಿದೆ. ಆತನ ಬೋಧನೆ, ಆ ಬೋಧನೆಯಲ್ಲಿ ಎಲ್ಲಿರುವಂತಹ ಮಾತುಗಳನ್ನು ತನ್ನ ಜೀವನದಲ್ಲಿ ಆತನು ಅನುಸರಿಸಿದ್ದರಿಂದ ಅನೇಕ ಜನರನ್ನು ಆಕರ್ಷಿಸಿಕೊಂಡು ಅವನು ಮಾದರಿಯಾಗಿ ಕಾಣಿಸಿಕೊಂಡಿದ್ದ. ಆದ್ರೆ ಪೌಲ್ ಮೇಲೆ ನಂಬಿಕೆ ಇಟ್ಟಿಲ್ಲ ಪ್ರಿಯರೇ. ಆದ್ರೆ ಇವತ್ತು ಜನರು, ಇವತ್ತು ಸೇವಕರ ಒಂದು ಮನಸ್ಸು, ಇವರು ನನ್ನ ಕಡೆಗೆ ಬರಬೇಕು, ನಾನು ಮುಂದೆ ಹೇಳ್ತೇನೆ ಆ ವಿಷಯಗಳು. ಇವತ್ತು ಸೇವಕರ ಮನೋಭಾವನೆ ಯಾವ ರೀತಿ ಆಗಿದೆ ಅಂತ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಅಪೊಸ್ತಲನು ಪೌಲನು ಎರಡು ವಿಷಯ ತಿಳಿಸಿದ್ದಾನೆ. ಮೊದಲು, ನನ್ನ ಬೋಧನೆಯನ್ನು ನೀನು ಕೇಳಿಸಿಕೊಂಡಿದ್ದೆ ತಿಮ್ಮೋತಿನೇ, ಎರಡನೇದಾಗಿ ನನ್ನ ನಡತೆಯನ್ನು ಕೂಡ ನೀನು ಕೇಳಿಸಿಕೊಂಡಿದ್ದೀಯ. ಮತ್ತೆ ಇನ್ನೊಂದು ಮಾತು ಪೌಲ್ ಹೇಳ್ತಾನೆ, ಮೊದಲನೇ ಕೊರಿಂಥ ಪತ್ರಿಕೆ 11:1 ನಾನು ಕ್ರೀಸ್ತನನ್ನು ಅನುಸರಿಸಿದ ಹಾಗೆ ನೀವು ನನ್ನನ್ನು ಅನುಸರಿಸಿರಿ. ಆ ರೀತಿಯಾಗಿ ಧೈರ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನಮಗೆ ಧೈರ್ಯವಿಲ್ಲ ಪ್ರಿಯರೆ. ಸೇವಕರಾಗಿ ನಾನು ನನ್ನನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ, ನನ್ನನ್ನು ಅನುಸರಿಸಿರಿ ಅಂತ ಹೇಳಲಿಕ್ಕೆ ಇವತ್ತು ಧೈರ್ಯ ಬಹಳಷ್ಟು ಕಡಿಮೆ ಇದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅಪೊಸ್ತಲನ ಪೌಲನ ಒಂದು ಪ್ರವರ್ತನೆ ನೋಡುವಾಗ, ನಡತೆ ನೋಡುವಾಗ, ಆತನು ಪರಿಶುದ್ಧವಾದಂತ ಪ್ರವಕ್ತನೆಯಿಂದ ಆತನು ನಡೆದಿದ್ದಾನೆ. ಪರಿಶುದ್ಧವಂತ ಪ್ರವಕ್ತನಿಗೆ ದೇವರ ವಾಕ್ಯವೇ. ಜೀವನದಲ್ಲಿ ನಾವು ಏನನ್ನ ಪ್ರಕಟಿಸ್ತೇವೋ ಅದು ನಮ್ಮ ಜೀವನದಲ್ಲಿ ನಾವು ಅನುಸರಿಸುವಾಗ ನಮ್ಮ ಪ್ರವಕ್ತನ ಪರಿಶುದ್ಧವಾಗಿರ್ತದೆ. ಎರಡನೇದಾಗಿ, ಆತನ ತಗ್ಗಿಸುವಿಕೆಯಿಂದ ಆತ ನಡ್ಕೊಂಡಿದ್ದಾನೆ. ತಗ್ಗಿಸುವಿಕೆ ಒಂದು ಪ್ರವಕ್ತನೆ. ಹೋದಂತ ಸ್ಥಳದಲ್ಲಿ ಬಹು ಭಯಪಡುವವನಾಗಿ ಆ ಸಭಿಕರು ಯಾವ ರೀತಿಯಾಗಿರ್ತಾರೋ, ಅವರ ಮಧ್ಯದಲ್ಲಿ ನಾನು ಯಾವ ರೀತಿ ಮಾತಾಡಬೇಕು, ಏನು ಉಪದೇಶಿಸ್ಬೇಕಂತ ಹೇಳಿ ಬಹು ಭಯದಿಂದ ನಡುಗುವವನಾಗಿದ್ದಾನೆ. ಅದಕ್ಕಾಗಿ ಅನೇಕ ಜನರನ್ನು ಆತನ ಆಕರ್ಷಿಸಿಕೊಂಡಿದ್ದಾನೆ. ಮತ್ತು ಮೂರನೇದಾಗಿ, ಕ್ರಿಸ್ತನ ಮಾದರಿ, ನಾನು ಕ್ರಿಸ್ತನನ್ನು ಅನುಸರಿಸಿದ ಪ್ರಕಾರ ನೀವು ನನ್ನನ್ನು ಕೂಡ ಅನುಸರಿಸಿರಿ ಅಂತೇಳಿ ಆತನ ಧೈರ್ಯವಾಗಿ ತಿಳಿಸ್ತಾರೆ. ಈ ರೀತಿ ತಿಳಿಸ್ಲಿಕ್ಕೆ ನಾವು ಕೂಡ ಆ ಧೈರ್ಯ ಉಳ್ಳವರಾಗಬೇಕಂದ್ರೆ ಪೌಲನು ಹಾಗೆ ನಾವು ಕೂಡ ಜೀವಿಸುವಂತವರು ಆಗಿರ್ಬೇಕು. ಪೌಲನು ಆತನ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ನಾವಿನ್ನು ಪ್ರಯಾಣದಲ್ಲಿದ್ದೇವೆ. ಆ ಪರಿಪೂರ್ಣತೆಗೆ ಸೇರ್ಲಿಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಪ್ರಯಾಸ ಪಡೆದ್ರೆ ತಪ್ಪಿಲ್ಲ ಪ್ರಿಯರೇ, ನಾವು ಆ ಪರಿಪೂರ್ಣತೆಗೆ ಹೋಗಬೇಕು. ಯಾಕಂದ್ರೆ ಮನುಷ್ಯರು ಬಲಹೀನರೇ, ಸೇವಕರು ಬಲಹೀನರೇ, ಹಿರಿಯರು ಬಲಹೀನರೇ, ವಿಶ್ವಾಸರು ಬಲಹೀನರೇ. ಆದ್ರೆ ಆ ಪರಿಪೂರ್ಣತದೊಳಗೆ ಸೇರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವರು ಅದಕ್ಕೆ ನಮಗೆ ಪ್ರತಿಫಲವನ್ನು ಕೊಡ್ತಾ. ಅದಕ್ಕಾಗಿ ಇಲ್ಲಿ ತಿಮೋತಿನಿ ಆ ಚಂಚಲನಾಗಿ ಪ್ರವರ್ತನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಂದ್ರೆ, ನಾನು ಮುಗಿಸ್ತಾ ಇದ್ದೇನೆ, ಅಪೊಸ್ತಲನ ಪೌಲನ ಒಂದು ಜೀವನವನ್ನು ಮಾದರಿಯಾಗಿ ತೋರಿಸಿದ್ದಾನೆ. ಅದರಲ್ಲಿ ಎರಡು ವಿಷಯ. ಮೊದಲು ಆತನು ಬೋಧನೆ ವಿಷಯದಲ್ಲಿ ಮಾತಾಡಿದ್ದಾನೆ, ಎರಡು ಆತನ ಪ್ರವರ್ತನೆ ವಿಷಯದಲ್ಲಿ ಮಾತಾಡಿದ್ದ. ಆ ರೀತಿಯಾಗಿ ನಾವು ಕೂಡ ನಮ್ಮ ಹಿರಿಯರನ್ನು, ನಮ್ಮ ಮುಂದೆ ಇರುವಂತಹ ದೊಡ್ಡ ಸೇವಕರನ್ನು, ಸ್ಥಿರವಾದಂತಹ ಪ್ರವಕ್ತನ ಇರುವಂತಹ ಸೇವಕರನ್ನು ನಾವು ದೃಷ್ಟಿಸಿ ಅವರನ್ನು ಹಿಂಬಾಲಿಸುತ್ತಾ ನಾವು ಹೋಗುವಾಗ ನಾವು ಕೂಡ ಸ್ಥಿರ ಪ್ರವಕ್ತನುಳ್ಳವರಾಗಿ ಜೀವಿಸ್ತೇವೆ. ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸ್ತೇವೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಮಿಕ್ಕಿರುವಂತಹ ಐದು ವಿಷಯಗಳನ್ನು ಸ್ವಲ್ಪವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.